ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡಲಬಾಗಿಲು ಮುಳಬಾಗಿಲು ತಾಲೂಕಿನ ಬೈರಕೂರು ಹೋಬಳಿ ವ್ಯಾಪ್ತಿಯ ಮಜರಕೊತ್ತೂರು ಗ್ರಾಮದ ನೂತನ ಶ್ರೀ ಗಂಗಮ್ಮ ದೇವಾಲಯದ ನಿರ್ಮಾಣಕ್ಕೆ ಕೊಟ್ಟ ಮಾತಿನಂತೆ ಆರ್ಥಿಕ ಸಹಾಯವನ್ನು ನೀಡಿದ ಜೆಡಿಎಸ್ ಪಕ್ಷದ ಪ್ರಭಾವಿ ಮುಖಂಡರು ಕೆಪಿ ಟ್ರಾವೆಲ್ಸ್ನ ಮಾಲೀಕರು ಗೊಲ್ಲಹಳ್ಳಿ ಪ್ರಭಾಕರ್ ತಾವು ಹಾಗೂ ತಮ್ಮ ಸ್ನೇಹಿತರೊಂದಿಗೆ ಒಗ್ಗೂಡಿ ಇಂದು ಮಜರಕೊತ್ತೂರು ಗ್ರಾಮಕ್ಕೆ ಭೇಟಿ ನೀಡಿ ದೇವಾಲಯದ ಅಭಿವೃದ್ಧಿಗೆ ಆರ್ಥಿಕ ನೆರವನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗೊಲ್ಲಹಳ್ಳಿ ಪ್ರಭಾಕರ್ ಅವರು ಈ ಹಿಂದೆ ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಮತಯಾಚನೆಗೆ ಗ್ರಾಮಗಳಿಗೆ ಭೇಟಿ ನೀಡಿದಾಗ ಗ್ರಾಮಸ್ಥರಿಗೆ ನೀಡಿದಂತಹ ಮಾತಿನಂತೆ ಇಂದು ಊರಿನ ಗ್ರಾಮದೇವತೆ ಶ್ರೀ ಗಂಗಾದೇವಿಯ ದೇವಾಲಯದ ನಿರ್ಮಾಣಕ್ಕೆ ತಮ್ಮ ನೆರವನ್ನು ನೀಡಿದ್ದು ಜೊತೆಗೆ ಮುಂದೆಯೂ ಸಹ ಚುನಾವಣಾ ಪೂರ್ವದಲ್ಲಿ ಗ್ರಾಮದ ಅಭಿವೃದ್ಧಿಗೆ ಹೇಳಿದಂತೆ ಜನಸಾಮಾನ್ಯರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜುನಾಥ್ ರವರು ಬಹಳಷ್ಟು ಮುತುವರ್ಜಿ ವಹಿಸುತ್ತಿದ್ದು ಅವರ ಸಹಕಾರದೊಂದಿಗೆ ಇಡೀ ತಾಲೂಕಿನಾದ್ಯಂತ ಅತ್ಯಂತ ಅಭಿವೃದ್ಧಿ ಕಾರ್ಯಗಳನ್ನು ಕಾಣಬಹುದು ಎಂದು ತಿಳಿಸಿದರು ಜೊತೆಗೆ ಮುಷ್ಟೂರು ಗ್ರಾಮ ಪಂಚಾಯತಿ ತಾಲೂಕಿನ ಹಾಗೂ ರಾಜ್ಯದ ಗಡಿಭಾಗದ ಗ್ರಾಮವಾಗಿದ್ದು ಈ ಗ್ರಾಮಗಳ ಅಭಿವೃದ್ಧಿಗೆ ಮತ್ತಷ್ಟು ಹೆಚ್ಚಿನ ಮಟ್ಟದಲ್ಲಿ ಮಾಡುವ ಪ್ರಯತ್ನವನ್ನು ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನೂತನ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ವರದಪ್ಪ ಮಾತನಾಡಿ ಮುಷ್ಟೂರು ಗ್ರಾಮ ಪಂಚಾಯತಿಯನ್ನು ತಾಲೂಕಿನ ಮಾದರಿ ಗ್ರಾಮ ಪಂಚಾಯತಿಯನ್ನಾಗಿ ಮಾಡುವುದಾಗಿ ತಿಳಿಸಿದರು ಗೊಲ್ಲಹಳ್ಳಿ ಪ್ರಭಾಕರ್ ಅವರು ಒಬ್ಬ ಸಮಾಜ ಸೇವಕರಾಗಿ ಹಾಗೂ ಜೆಡಿಎಸ್ ಪಕ್ಷದ ಯುವ ಮುಖಂಡರಾಗಿ ಇಡೀ ತಾಲೂಕಿನಾದ್ಯಂತ ಹಲವಾರು ಸಾಮಾಜಿಕ ಸೇವೆಯಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಮುಷ್ಟೂರು ಗ್ರಾಮ ಪಂಚಾಯಿತಿಯ ಬಹುತೇಕ ದೇವಾಲಯಗಳ ಅಭಿವೃದ್ಧಿ ಬಡವರ ಹಾಗೂ ದೀನದಲಿತರಿಗೆ ಬಹಳಷ್ಟು ಆರ್ಥಿಕ ನೆರವನ್ನು ಎಳೆಮರದ ಕಾಯಿಯಾಗಿ ಮಾಡುತ್ತಿದ್ದು ಇವರ ಸೇವೆಯು ಮತ್ತಷ್ಟು ಬೆಳೆಯಬೇಕು ಹಾಗೂ ದೇವರು ಇವರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ವರದಪ್ಪರವರು ತಿಳಿಸಿದರು ಈ ಸಂದರ್ಭದಲ್ಲಿ ಎಂಗೊಲ್ಲಹಳ್ಳಿ ಪ್ರಭಾಕರ್ ಪೆದ್ದೂರು ವರದಪ್ಪ ನೂತನ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶೋಭಾ ಸುಧಾಕರ್ ನಗವಾರ ಬಾಬು ವಾಸು ಮಾರ್ಕೊಂಡಪ್ಪ ಚಿನ್ನಹಳ್ಳಿ ಗೋಪಾಲ್ ವ್ಯಾಟನೂರು ಸೀನಪ್ಪ ಉಪ್ಪರಹಳ್ಳಿ ಸ್ವಾಮಿ ಸೇರಿದಂತೆ ನಗವಾರ ಮಜರಕೊತ್ತೂರು ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಏನು ಇವತ್ತಿನ ದಿನ ನಾವು ಮಜರಕೊತ್ತೂರು ಎಂ ದೇವಸ್ಥಾನ ಗಂಗಮ್ಮ ದೇವಸ್ಥಾನದ ಮುಂದೆ ನೆರೆದಿದ್ದೀರೋ ಇದಕ್ಕೊಂದು ಕಾರಣ ಇದೆ ಮಾನ್ಯ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಮನೆ ಮನೆ ಮತಯಾಚನೆ ಬಂದಾಗ ಈ ಊರಿನ ಗ್ರಾಮಸ್ಥರ ಮನೆ ಮನೆಗೂ ಭೇಟಿ ಕೊಟ್ಟಾಗ ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಈ ಗಂಗಮ್ಮ ದೇವಸ್ಥಾನಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಏನ್ ಕೋರಿದ್ರು ಆ ಸಮಯದಲ್ಲಿ ನಮ್ಮ ನಾಯಕರೆಲ್ಲರೂ ಸೇರಿ ನಾವು ಈ ಊರಿನ ಜನರಿಗೆ ಮಾತು ಕೊಟ್ಟಿದ್ವಿ ನಿಮ್ಮ ಊರಿನ ದೇವಸ್ಥಾನಕ್ಕೆ ನಾವು ಸಹಾಯ ವ್ಯವಸ್ಥೆಯನ್ನು ಕೊಡುತ್ತೀವಿ ಅಂತ ಹೇಳ್ಬಿಟ್ಟು ಆ ಗಂಗಮ್ಮನ ಆಶೀರ್ವಾದ ನಮಗೂ ಇರಲಿ ನಮ್ಮ ಮೇಲೂ ಇರಲಿ ನಾವು ಆ ತಾಯಿಯ ಆಶೀರ್ವಾದವನ್ನು ಪಡಿತೀವಿ ಅಂತ ಹೇಳಿ ಅವತ್ತಿನ ದಿನ ನಾವು ಏನು ಹೇಳಿದ್ವೋ ಅದೇ ಪ್ರಕಾರ ಇವತ್ತು ನನ್ನ ಸಹಾಯದಿಂದ ನನ್ನ ಕೈಯಲ್ಲಾದಷ್ಟು ಈ ಊರು ಕೊತ್ತೂರು ಮಜರಕೊತ್ತೂರು ಗ್ರಾಮಕ್ಕೆ ಸಹಾಯವನ್ನು ಮಾಡಲಿಕ್ಕೆ ಬಂದಿದ್ದೀನಿ ನನ್ನ ಜೊತೆ ಬಾಬನ್ ಅವರು ಮತ್ತೆ ಮಾರ್ಕೊಂಡವರು ಕೂಡ ನಾನು ಸಹಾಯ ಮಾಡ್ತೀನಿ ಅಂತ ಎಲ್ಲರೂ ಸೇರಿ ನಾವು ಆ ತಾಯಿಗೆ ನಮ್ಮ ಕೈಯಲ್ಲಾದಷ್ಟು ಸಹಾಯವನ್ನ ಈ ಗಂಗಮ್ಮ ದೇವಸ್ಥಾನಕ್ಕೆ ಕೊಡ್ತಾ ಇದ್ದೀರಿ ಈ ನಾಲ್ಕು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟ ಈ ಊರಿನ ಗ್ರಾಮಸ್ಥರಿಗೂ ಸುತ್ತಮುತ್ತಲಿನ ಎಲ್ಲಾ ನಮ್ಮ ನಾಯಕರಿಗೂ ವಂದಿಸುತ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಗ್ರಾಮಸ್ಥರಿಗೆಲ್ಲ ವಂದಿಸ್ತಾ ಈಗ ತಾನೇ ಉಪಾಧ್ಯಕ್ಷರಾಗಿ ನಮ್ಮ ನಾಯಕರು ಪೂಜೆ ಮಾಡ್ಕೊಂಡು ಪೂಜೆ ಇಟ್ಕೊಂಡಿದ್ರು ನಾವು ಪೂಜೆ ಮುಗಿಸ್ಕೊಂಡು ಪೂಜೆ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮ ಅದೃಷ್ಟ ಅಂತ ನಾವು ಭಾವಿಸ್ತೀವಿ ಅದೇ ರೀತಿ ನಮ್ಮ ಬಾಬಣ್ಣ ಆಗ್ಲಿ ನಮ್ಮ ಪ್ರಭಾಕರ್ ಅಣ್ಣ ಆಗ್ಲಿ ನಮ್ಮ ನಾಗಣ್ಣ ಆಗ್ಲಿ ಇಲ್ಲಿ ನಮ್ಮ ಮುನರತ್ನ ಆಗ್ಲಿ ನಮ್ಮ ಮಾರ್ಕೊಂಡ ಆಗ್ಲಿ ನಮ್ಮ ವೆಂಕಟೇಶ್ ನಮ್ಮ ವೇಣಣ್ಣ ಎಲ್ಲಾ ನಾವು ಬಂದಿದ್ದು ಇದಕ್ಕೆಲ್ಲ ನಮ್ಮ ಶೋಭಾ ನಾವು ಶೋಭಮ್ಮ ಅವರು ನಾವೆಲ್ಲ ಎಲೆಕ್ಷನ್ಗೆ ಬಂದಾಗ ಎಮ್ ಎಲ್ ಎ ಅವರು ಕೊಟ್ರು ಏನಪ್ಪ ನನ್ನ ಕೈಯಲ್ಲಿ ಎಷ್ಟು ಆವತ್ತೇನು ಹೇಳಿದ್ರು ಪ್ರಭಾಕರ್ ಕೊಡ್ತಾರೆ ಅಂತ ಹೇಳಿದ್ರು ಅದೇ ಮಾತು ಇಟ್ಕೊಂಡು ಪ್ರಭಾಕರ್ ಅವರು ನೆನಪಿನಲ್ಲೇ ಇಟ್ಕೊಂಡು ಪ್ರಭಾಕರ್ ಅವರು ಅವ್ರ ಕೈಯಲ್ಲಿ ಆಗಿರೋ ಸಹಾಯ ಮಾಡ್ತಾ ಇದಾರೆ ಈ ಚಿಕ್ಕ ನಗವಾರ ಕೊತ್ತೂರು ಮಜರ ನಾಗವಾರಕ್ಕೆ ಅಲ್ಲ ನಮ್ಮೂರಲ್ಲಿ ಕೊಟ್ಟಿದ್ದಾರೆ ಚಮಕ್ಲಾಲಲ್ಲಿ ಕೊಟ್ಟಿಸಿದ್ದೀವಿ ಎಲ್ಲಾ ನಮ್ಗೆ ತಿಳಿದ ಮಟ್ಟಿಗೆ ನಮ್ಮ ಗಮನಕ್ಕೆ ಬಂದಾಗ ನಮ್ಮ ಪಂಚಾಯತಿಯಲ್ಲಿ ನಮ್ಮ ಗಮನಕ್ಕೆ ಯಾರು ತಂದ್ರೆ ಅವ್ರಿಗೆ ಹೇಳಿ ಅದನ್ನ ಅವ್ರ ಕೈಲಾದಷ್ಟು ಸಹಾಯ ಮಾಡಿಸ್ತಾ ಇದ್ದೀವಿ ಇನ್ನ ಮುಂದೆನೆ ಮಾಡಿಸ್ತೀವಿ ಭಗವಂತ ಅವ್ರಿಗೆ ಒಳ್ಳೆ
ಐಶ್ ಐಶ್ವರ್ಯ ಆರೋಗ್ಯ ಒಳ್ಳೇದು ಇನ್ನ ಸ್ವಲ್ಪ ಕೊಟ್ಟು ಇನ್ನ ಜನಕ್ಕೆ ಸರ್ವಿಸ್ ಮಾಡೋ ಅವಕಾಶ ಆ ಭಗವಂತ ಕೊಳ್ಳಿ ಅಂತ ನಾನು ಆ ಗಂಗಮ್ಮನ ಆರಿಸ್ಕೊಂತ ನನ್ನ ನಾಲ್ಕು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ಮುಸ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಮಜ್ರಾ ಕೊತ್ತೂರು ಈ ಗ್ರಾಮಕ್ಕೆ ಎಂಎಲ್ಎ ಎಲೆಕ್ಷನ್ ಸಮಯದಲ್ಲಿ ಬಂದು ಭೇಟಿ ಕೊಟ್ಟು ಮನೆ ಮನೆಗೂ ಭೇಟಿ ಕೊಟ್ಟು ಮತ ಯಾಚನೆ ಮಾಡುವಾಗ ಊರಿನ ಸಮಸ್ಯೆಗಳೇನಾದರೂ ಇದ್ರೆ ನಮ್ಮ ಕೈಯಲ್ಲಾದಷ್ಟು ಸೇವೆಯಲ್ಲಿರ್ತೀವಿ, ಸಹಾಯನೂ ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಂದು ಓಟ್ ಕೇಳಿರ್ತಕ್ಕಂಥ ಮಹಾನ್ ಗಣ್ಯ ವ್ಯಕ್ತಿಗಳಾದ ಪ್ರಭಾಕರಣ್ಣ, ಬಾಬಣ್ಣ ಹಾಗೂ ನಾಗಣ್ಣ, ವರದರಾಜಣ್ಣ, ಇನ್ನೂ ಅನೇಕ ರೀತಿಯಲ್ಲಿ ನಮ್ಮ ಮಾರ್ಕಂಡಣ್ಣ, ಮತ್ತೆ ಶೋಭಾ ಸುಧಕ್ ಅವರು, ಮತ್ತೆ ಲಕ್ಷ್ಮಣಣ್ಣ, ಇವರೆಲ್ಲ ವೇಣಣ್ಣ, ಇವರೆಲ್ಲರೂ ಸಹ ನಮ್ಮ ಒಂದು ಹಿರಿಯ ಮುಖಂಡರು. ಮತ್ತೆ ಸೋಮಣ್ಣ ಹಿರಿಯ ಮುಖಂಡರು, ಕಾಯಾವಚ ಮನಸ ಕೆಲಸವನ್ನ ಮಾಡಿ ಪಕ್ಷವನ್ನ ಬಲಪಡಿಸಿರೋರು, ಪಕ್ಷ ಕಟ್ಟಿರೋರು, ಪಕ್ಷಕ್ಕಾಗಿ ಏನೇ ತ್ಯಾಗ ಕೇಳಿದ್ರು ಅವ್ರಿಲ್ಲ ಅನ್ನೋ ಮಾತಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಸಹಾಯ ಮಾಡ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಆವತ್ತು ಕೊಟ್ಟಿರ್ತಕ್ಕಂಥ ಮಾತಿಗೆ ಊರಿನ ಒಂದು ಋಣ ತೀರಿಸ್ಕೋಬೇಕು, ಮಾತಿನ ಋಣ ತೀರಿಸ್ಕೋಬೇಕು, ಜನಸೇವೆ ಮಾಡಿರ್ಬೇಕು, ಜನಸೇವೆಯೇ ಜನಾರ್ದನ ಸೇವೆ ಅಂತಕ್ಕಂಥ ರೀತಿಯಲ್ಲಿ ಅವ್ರು ಇವತ್ತು ಊರಿಗೆ ಭೇಟಿ ಕೊಟ್ಟು ಆವತ್ತೇನು ಮಾತು ಕೊಟ್ಟಿದಾರೋ ಆ ಮಾತಿನ ಪರವಾಗಿ ಬಾಬಣ್ಣ, ಪ್ರಭಾಕರಣ್ಣ ಹಾಗೂ ಮಾರ್ಕೊಂಡಣ್ಣ ಮೂರು ಜನರು ಸೇರಿ ಅವ್ರ ಕೈಯಲ್ಲಾದಷ್ಟು ಮ್ಯಾಕ್ಸಿಮಮ್ ಸಹಾಯವನ್ನ ಇವತ್ತು ಆ ಗ್ರಾಮದಲ್ಲಿ ಭೇಟಿ ಕೊಟ್ಟು ಗ್ರಾಮದಲ್ಲಿ ಅವ್ರ ಕೈಗೆ ಹಸ್ತಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಕೊಡ್ತಾರೆ ಕೂಡ ನಿಮ್ಮ ನಮ್ಮ ಪರವಾಗಿ ಹಾಗೂ ಊರಿನ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಪಂಚಾಯಿತಿ ಪರವಾಗಿ ಭಗವಂತ ಅವರಿಗೆ ಆಸ್ತಿ ಅಂತಸ್ತು ಐಶ್ವರ್ಯ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಭಗವಂತನ ಕೃಪೆ ಇರಲಿ ಅಂತ ಹೇಳ್ಬಿಟ್ಟು ಕೋರ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ.